ಸರ್ ಈ ಗಾಡಿ ಎಷ್ಟು ಕಾಸ್ಟ್ ಸರ್ ಫೈನಲ್ 65000 ಗೆ ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಓಮ್ನಿ ಕೇಳೋರಿಗೆ ಇಲ್ಲಿ 2018 ಮಾಡೆಲ್ ಓಮ್ನಿ ಇದೆ ಏದ್ರು ಡೀಟೇಲ್ಸ್ ಹೇಳಿ ಸರ್ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಸ್ವಿಫ್ಟ್ 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 ಅಂತ ಕೇಳ್ತಿದ್ರಿ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಇದೆ ಯಾವ ಮಾಡೆಲ್ ಸರ್ ಇದು ಸೊ 630,000 2016 ಮಾಡೆಲ್ ಸಿಂಗಲ್ ಓನರ್ ರೇಟಿಗೆ ಕೊಡ್ತಾ ಇದ್ದೀರಾ 165,000 ಫೈನಲ್ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಕೊಡ್ತೀರಾ 185,000 ಗೆ ಫಿಗೋ ಮಾಡ್ಕೊಡ್ತಾ ಇದ್ದೀರಾ ಡೀಸೆಲ್ ವೇರಿಯಂಟ್ 210,000 ತನಕ ಫೈನಲ್ ಮಾಡ್ಕೊಡ್ತೀರಾ हाय फ्रेंड्स काशोड कन्नड के स्वागत नानु निम्म वरुण पटेल नम्म पक्कदल्लि कूतिरो नोडिर्तीर नीवु एल्ला वीडियोदल्लि बेरे चानल एल्ला कडे वीडियोदल्लि नोडिर्तीर सो नावु इवत्तु नागरबागेयल्लि इरुव ली कार्स नल्लि इद्दीवि इदर एग्जाक्ट लोकेशन कांटेक्ट डीटेल्स एल्ला केळगडे डिस्क्रिप्शन अल्लि हाकिर्तीनि सो सर लास्ट टाइम रेस्पॉन्स हेगित्तु सर तुंबा चेन्नागित्तु बहळ कस्टमर इद्दरु 25 30 बेल्स ವೆಹಿಕಲ್ ಸೇಲ್ ಮಾಡಿದ್ವಿ ಎಷ್ಟು ದಿನದಲ್ಲಿ ಸೇಲ್ ಮಾಡಿದ್ವಿ ಅದು 2-3 ದಿನದಲ್ಲಿ ಸೇಲ್ ಆಯ್ತು 2-3 ದಿನದಲ್ಲಿ 25 ದಿನ ಬಹಳ ವೆಹಿಕಲ್ ಇದೆ ಬಹಳ ಜನ ಬಂದಿದ್ರು ಬಹಳ ರೆಸ್ಪಾನ್ಸ್ ಆಯ್ತು ನಿಮ್ಮ ಟಿವಿ ನಿಂದ ನೋಡ್ಬಿಟ್ಟು ನಮಗೆ ಬಹಳ ಖುಷಿ ಆಯ್ತು ಓಕೆ ಚೆನ್ನಾಗಿದೆ ಸೋ ಫೋನ್ ಎಲ್ಲ ಎಲ್ಲ ರೆಸ್ಪಾನ್ಸ್ ಇದೆ ಇನ್ನೊಂದು ಹೀರೋ ಸರ್ ಬಾ ವಿಡಿಯೋ ಮಾಡು ಒಂದು ಸ್ಟಾಕ್ಸ್ ಬಂದಿದೆ ಮಾಡ್ಕೊಡಪ್ಪ ಮಾರ್ಕೆಟ್ ಗಿನ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ನಾನು ಬಟ್ ಒಂದು 5,000 ಖರ್ಚು ಇರುತ್ತೆ ಪ್ರತಿಯೊಂದು ವೆಹಿಕಲ್ ನಾನು ತಂದು ಏನು ರಿಪೇರ್ ಮಾಡ್ಸೋದಿಲ್ಲ ಡೈರೆಕ್ಟ್ ಸೇಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸರ್ ಈ ಸತಿ ಎಷ್ಟು ವೆಹಿಕಲ್ಸ್ ಸ್ಟಾಕ್ ಇರಬಹುದು ಇಲ್ಲ ಇದೆ ನಮ್ಮತ್ರ 70 80 ವೆಹಿಕಲ್ಸ್ ಇದೆ ಸರ್ 70 80 ವೆಹಿಕಲ್ ಇದೆ ಸೋ ಎಷ್ಟು ಲಕ್ಷದಿಂದ ಸ್ಟಾರ್ಟ್ ಆಗಬಹುದು ಸರ್ ನಮಗೆ 65 ಕ ಶುರು ಆಗಿದೆ 65,000 ದಿಂದ ಶುರು ಆಗುತ್ತೆ ಸೋ ಫ್ರೆಂಡ್ಸ್ ಲಾಸ್ಟ್ ಟೈಮ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು 20 ಇಂದ 30 ಗಾಡಿ ಒಂದೇ ದಿನದಲ್ಲಿ ಸೇಲ್ ಆಗಿತ್ತು ಜನ ಮಾತಾಡಕ ಆಗಲಿಲ್ಲ ಅಷ್ಟು ಜನ ಬಂದಿದ್ರು ಸೋ ಇವತ್ತು ಯಾವ ಯಾವ ಗಾಡಿ ಗಳಿದೆ ಏನೇನ್ ಡೀಟೇಲ್ಸ್ ಇದೆ ಕಂಪ್ಲೀಟ್ ಆಗಿ ತಿಳ್ಕೊಂಡ್ಬರಣ ಬನ್ನಿ ಫ್ರೆಂಡ್ಸ್ ಹಾಗೆ ಎಸ್ಟಿಮ್ ಹುಡುಕೋರಿಗೆ ಎಸ್ಟಿಮ್ ಕೊಡ ಇದೆ ಯಾವ ಮಾಡೆಲ್ ಇದು 2.2 ಮಾಡೆಲ್ ಓಕೆ ಸೆಕೆಂಡ್ ಓನರ್ ಎಸಿ ಕೋಸ್ಟಿಂಗ್ ಕೋಲ್ಡ್ ಎಲ್ಲ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ 80,000 ಕ ಆಗುತ್ತೆ ಸರ್ ಎಷ್ಟು ಓನರ್ ಇದು ಸೆಕೆಂಡ್ ಓನರ್ ಸರ್ ಓಕೆ ಫ್ರೆಂಡ್ಸ್ ಹಾಗೆ 800 ಹುಡುಕೋರಿಗೆ ಒಂದು 800 ಕೊಡ ಇದೆ ಯಾವ ಮಾಡೆಲ್ ಸರ್ 99 ಮಾಡೆಲ್ 800 ಸರ್ 99 ಹೌದು ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಆಹಾ ಈ ಗಾಡಿ ಬಂದು ಫೈನಲ್ 65,000 ಕ ಆಗುತ್ತೆ 65,000 ಗೆ ಫೈನಲ್ ಆಗುತ್ತೆ ಈ ಗಾಡಿ ಓಕೆ ಫ್ರೆಂಡ್ಸ್ ಹಾಗೆ ಅಸೆಂಟ್ ಏ ಮಾಡೆಲ್ ಸರ್ ಇದು 2005 ಮಾಡೆಲ್ ಸರ್ ಓಕೆ ಎಷ್ಟು ಓನರ್ ಇದು ಸೆಕೆಂಡ್ ಓನರ್ ಓಕೆ ಇದು ಬಂದು 115,000 ಕ ಆಗುತ್ತೆ 115,000 ಕ ಆಗುತ್ತೆ ಓಕೆ ಲೋಗನ್ ಕೊಡಿದೆ ಯಾದ ಇದು ಲೋಗನ್ ಬಂದು 2010 ಮಾಡೆಲ್ ಸರ್ ಡೀಸೆಲ್ ಗಾಡಿ ಓಕೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಈ ಗಾಡಿ ಬಂದು ನಿಮಗೆ ಫೈನಲ್ 1.5 ಲಕ್ಷ ಕ ಆಗುತ್ತೆ 1.5 ಲಕ್ಷ ಕ ಆಗುತ್ತೆ ಡೀಸೆಲ್ ಗಾಡಿ 10 ಮಾಡೆಲ್ ಹಾಗೆ ಇದೆನ್ ಎಷ್ಟಿಲ್ಲ ಕೂಡ ಇದೆ ಇದರ ಡೀಟೇಲ್ಸ್ ಸರ್ ಇದು 2007 ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಓಕೆ ಈ ಗಾಡಿ ಬಂದು ಫೈನಲ್ 115,000 ಕ ಆಗುತ್ತೆ 1,15,000 ಗೆ ಫೈನಲ್ ಆಗುತ್ತೆ ಗಾಡಿ ಸೋ ಹಾಗೆ 800 ಇದೆ ಯಾವ ಮಾಡೆಲ್ ಸರ್ ಇದು 2001 ಸರ್ ಓಕೆ ಥರ್ಡ್ ಓನರ್ ಓಕೆ ಎಷ್ಟು ಗಾಡಿ ಖರ್ಚಿದೆ ಫ್ರೆಂಡ್ಸ್ ಹಾಗೆ ವ್ಯಾಗನರ್ ಹುಡುಕೋರಿಗೆ ವ್ಯಾಗನರ್ ಕೂಡ ಇದೆ ಯಾವ ಮಾಡೆಲ್ ಸರ್ ಇದು 2004 ಮಾಡೆಲ್ ವ್ಯಾಗನರ್ ಓಕೆ ಎಸಿ ಪವರ್ ಸ್ಟೀರಿಂಗ್ ಆಹಾ ಇದು ಫೈನಲ್ ಬಂದು 125,000 ಕ ಆಗುತ್ತೆ 125,000 ಗೆ ಫೈನಲ್ ಮಾಡ್ಕೊಡ್ತೀರಾ 125,000 ಕ ಆಗುತ್ತೆ ಸಿಂಗಲ್ ಓನರ್ ವೆಹಿಕಲ್ ವ್ಯಾಗನರ್ 125,000 ಫೈನಲ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಆಲ್ಟೋ ಹುಡುಕೋರಿಗೆ ಮತ್ತೊಂದು ಆಲ್ಟೋ ಇದೆ ಸೋ ಈ ಬ್ಯಾನೆಟ್ ಒಂದು ಪೇಂಟ್ ಹೋಗಿದೆ ಅದೊಂದು ಬ್ಯಾನೆಟ್ 2007 ಎಸಿ ಇನ್ಶೂರೆನ್ಸ್ ಎಲ್ಲ ಇದೆ ಫ್ರೆಶ್ ಆಗಿದೆ ಓಕೆ ಗಾಡಿ ಚೆನ್ನಾಗಿದೆ ಎಸಿ ಪವರ್ ಸ್ಟೀರಿಂಗ್ 2007 125,000 ಕ ಆಗುತ್ತೆ ಸರ್ 125,000 ಗೆ ಕೊಡ್ತೀರಾ ಸ್ವಲ್ಪ ಖರ್ಚಿದೆ ಪೇಂಟ್ ವರ್ಕ್ ಇದೆ ಸರ್ ಎಲ್ಲಿ ಸಿಗುತ್ತೆ ಸರ್ ಗಾಡಿ 125,000 ಕೊಟ್ಬಿಡ್ತೀವಿ ಯಾರ ರೇಟಿಗೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಬಟ್ ಖರ್ಚಿದೆ ಅಲ್ಲ ಸರ್ ಡಿಸೇರ್ 2011 ಮಾಡೆಲ್ ಡೀಸೆಲ್ ಗಾಡಿ VD8 ಬ್ಲಾಕ್ ಕಲರ್ ಸರ್ ಎಷ್ಟು ಓನರ್ ಇದು ಬಂದು ಮೂರನೇ ಮಾಡೆಲ್ ಸರ್ ಥರ್ಡ್ ಓನರ್ ಗಾಡಿ ಬಂದು 265,000 ಕೊಟ್ಬಿಡ್ತೀವಿ ಸರ್ 265,000 ಫೈನಲ್ ಮಾಡ್ಕೊಡ್ತೀರಾ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಡೀಸೆಲ್ ಗಾಡಿ ಸಿಫ್ಟ್ ಡಿಸೇರ್ VD8 ಸರ್ 265,000 ಕ ಆಗ್ಬಿಡುತ್ತೆ ಸರ್ ಹಾಗೆ ಅಸೆಂಟ್ ಹುಡುಕೋರಿಗೆ ಅಸೆಂಟ್ ಕೂಡ ಇದೆ ಸರ್ ಸೆಕೆಂಡ್ ಓನರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ ಈ ಗಾಡಿ ಬಂದು ನಿಮಗೆ 125,000 ಕ ಆಗುತ್ತೆ ಸರ್ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಸರ್ 125,000 ಕ ಆಗುತ್ತೆ 125,000 ಗೆ ಆಗುತ್ತೆ ಎಷ್ಟು ಓನರ್ ಸರ್ ಇದು ಸರ್ ಸೆಕೆಂಡ್ ಓನರ್ ಸರ್ ಗಾಡಿ ಬಂದು 81,000 ಓಡಿದೆ ಸರ್ 81,000 ಓಡಿದೆ ಗಾಡಿ 2013 LXi ಪೆಟ್ರೋಲ್ ಗಾಡಿ ಸರ್ ಓಕೆ ಈ ಗಾಡಿ ಬಂದು 3 ಲಕ್ಷ ಕೊಟ್ಬಿಡ್ತೀವಿ ಸರ್ 3 ಲಕ್ಷಿ ಫೈನಲ್ ಮಾಡ್ಕೊಡ್ತೀರಾ 13 ಮಾಡ್ಲು ಎಷ್ಟು ಓಡಿದೆ ಗಾಡಿ ಇದು ಗಾಡಿ ಬಂದು 70 ಚಿಲ್ರೆ ಓಡಿದೆ 3 ಲಕ್ಷಕ್ಕೆ ಆಗುತ್ತೆ ಸರ್ 3 ಲಕ್ಷಕ್ಕೆ ಆಗುತ್ತೆ ಎಷ್ಟು ಓನರ್ ಇದು
ಮೂರನೇ ಓನರ್ ಸರ್. ಥರ್ಡ್ ಓನರ್ ಗಾಡಿ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಸಾಕಷ್ಟು ಜನ ಸ್ಯಾಂಟ್ರೋ ಕೇಳ್ತಿದ್ರಿ. ಯಾವ ಮಾಡಲ್ ಸರ್ ಇದು? ಸ್ಯಾಂಟ್ರೋ ಬಂದು 8 ಮಾಡಲ್ ಸರ್. ಓಕೆ, ಇದು 7 ಡಿಸೆಂಬರ್ 8 ಜನವರಿ. ಓಕೆ, ಜಿ ಎಲ್ ಎಸ್ ಸಿಂಗಲ್ ಓನರ್. ಓಕೆ, ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಷ್ಟು ಹೊಡಿದೆ? ಗಾಡಿ ಬಂದು 71,000 ಹೊಡಿದೆ. 71,000 ಹೊಡಿದೆ. ಗಾಡಿ ಚೆನ್ನಾಗಿದೆ. ಎಸಿ ಪವರ್ ಸ್ಟೀರಿಂಗು, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಒಂದು 15-16 ಮೈಲೇಜ್ ಬರ್ಬೋದಾ? ಖಂಡಿತ ಸರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. 165,000 ಫೈನಲ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಕೊಡ್ತೀರಾ ಫ್ರೆಂಡ್ಸ್? ಹಾಗೆ ಸಾಕಷ್ಟು ಜನ ಬೀಟ್ 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 ಅಂತ ಕೇಳ್ತಿದ್ರಿ. ಇಲ್ಲಿ 2 ಬೀಟ್ ಇದೆ, ಒಂದು ಡೀಸೆಲ್ ಒಂದು ಪೆಟ್ರೋಲ್. ಸೊ ಲೆಫ್ಟ್ ಸೈಡ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ಯಾವ ಮಾಡಲ್ ಇದು? ಸರ್ ಬೀಟ್ ಬಂದು 2013. ಓಕೆ, ಎಲ್ಟಿ ಡೀಸೆಲ್ ಗಾಡಿ. ಓಕೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ. ಓಕೆ, ಆಮೇಲೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಸ್ಕ್ರಾಚಸ್ ಡೆಂಟ್ಸ್ ಏನಿಲ್ಲ, ಪುಟ್ಟ ಇದ್ದೇ ಇರುತ್ತೆ. ಕಸ್ಟಮರ್ ಗಾಡಿ ಇದು. ಹಾ, ಫೈನಲ್ 2,25,000 ಕೇಳ್ತಾ ಇದಾರೆ. ಓಕೆ, ಚಾನಲ್ ಇಂದ ಬಂದ್ರೆ ಕಸ್ಟಮರ್ ಕನ್ವಿನ್ಸ್ ಮಾಡಿ 2,10,000 ತನಕ ಟ್ರೈ ಮಾಡ್ತಿದ್ರು. 2,10,000 ತನಕ ಫೈನಲ್ ಮಾಡ್ಕೊಡ್ತೀರಾ? 2013 ಸೆಕೆಂಡ್ ಓನರ್ ಸರ್. 2013 ಸೆಕೆಂಡ್ ಓನರ್ 2,10,000 ಫೈನಲ್ ಮಾಡ್ಕೊಡ್ತೀರಾ? ಎಷ್ಟು ಹೊಡಿದೆ ಸರ್ ಗಾಡಿ? ಗಾಡಿ ಬಂದು 74,000 ಹೊಡಿದೆ. 74,000 ಹೊಡಿದೆ. ಹಾಗೆ ಪೆಟ್ರೋಲ್ ಇದ್ರ ಡೀಟೇಲ್ಸ್ ಹೇಳಿ ಸರ್. 2010 ಸರ್, ಸಿಂಗಲ್ ಓನರ್. ಓಕೆ, ಪೆಟ್ರೋಲ್ ಗಾಡಿ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ ಸರ್. ಓಕೆ, ಗಾಡಿ 67,000 ಏನೋ ಓಡಿದೆ, ತುಂಬಾ ಚೆನ್ನಾಗಿದೆ. ಹಾ, ಕಸ್ಟಮರ್ ಎಕ್ಸ್‌ಪೆಕ್ಟೇಷನ್ ಬಂದು ಫೈನಲ್ 2,05,000 ಇದೆ ಸರ್. 2,05,000 ಗೆ ಇದೆ. ಏನು ಫೈನಲ್ ಎಷ್ಟು ಕಾದ ಸರ್ ಇದು? 2 ಲಕ್ಷ ಟ್ರೈ ಮಾಡ್ಬೋದು ಸರ್. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಲೋ ಬಜೆಟ್ ಅಲ್ಲಿ ಇವಾಗ ಫ್ಯಾಮಿಲಿ ವೆಹಿಕಲ್, 7-ಸೀಟರ್ ವೆಹಿಕಲ್ ಹುಡುಕೋರಿಗೆ ಇಲ್ಲಂದ್ರೆ ರೆನಾಲ್ಟ್ ಲಾಡ್ಜ್ ಇದೆ. ಯಾವ ಮಾಡಲ್ ಸರ್ ಇದು? 2015 ಮಾಡಲು. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ಮಾಡಲ್, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ, ರೂಮ್ ಎಸಿ ಇದೆ. ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಎಸಿ ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ, ರೂಪ್ ಎಸಿ ಇದೆ ಸರ್. ಹಾ, ಗಾಡಿ ಬಜಾರ್ ಅಲ್ಲಿ ಸಿಂಗಲ್ ಓನರ್ ಇದ್ರೆ 5-6 ಲಕ್ಷ ರೂಪಾಯಿ ಹೇಳ್ತಾರೆ. ಓಕೆ, ಇದು ಒಂದು ಮೈನಸ್ ಅಂದ್ರೆ ಇದು ಥರ್ಡ್ ಓನರ್ ಸರ್. ಥರ್ಡ್ ಓನರ್ ಆಗಿದೆ. ಹೌದೌದು, ಹಾಗಾದಾಗಿ ಇದು ಫೈನಲ್ ಬಂದು ನಿಮಗೆ 4.5 ಲಕ್ಷಕ್ಕೆ ಆಗ ಸರ್. 4,50,000, 4.5 ಲಕ್ಷಕ್ಕೆ ಆಗುತ್ತೆ. ಬಂದ್ರೆ 4-30 ತನಕ ಟ್ರೈ ಮಾಡ್ಬೋದು ಸರ್. ಕಸ್ಟಮರ್ ಗಾಡಿ ಇನ್ನ ಬಂದು ಕುತ್ಕೊಂಡ್ರೆ ಒಂದು 4-30 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಸರ್? ಎಷ್ಟು ಹೊಡಿದೆ ಗಾಡಿ ಇದು? ಗಾಡಿ ಬಂದು 80,000 ಚಿಲ್ಲರೆ ಓಡಿದೆ ಸರ್. 80,000 ಚಿಲ್ಲರೆ ಓಡಿದೆ. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಸ್ವಿಫ್ಟ್ 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 ಅಂತ ಕೇಳ್ತಿದ್ರಿ. ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಇದೆ. ಯಾವ ಮಾಡಲ್ ಸರ್ ಇದು? 2014 ಮಾಡಲು. ಓಕೆ, ಸಿಂಗಲ್ ಓನರ್. ಸಿಂಗಲ್ ಓನರ್ 94,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, 94,000 ಓಡಿದೆ ಶೋರೂಮ್ ಟ್ರ್ಯಾಕ್ ವೆಹಿಕಲ್. ಎಕ್ಸಲೆಂಟ್ ಕಂಡೀಷನ್, ಡೀಸೆಲ್ ಗಾಡಿ, ಸ್ವಿಫ್ಟ್ ವಿಡಿಐ 14 ಮಾಡಲ್, ಎಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಪೈನೀರ್ ಸಿಸ್ಟಮ್ ಕೂಡ ಹಾಕ್ಸರ್. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ ಸರ್. ಎಲ್ಲ ಸರ್ವಿಸ್ ಎಲ್ಲ ಆಗಿದೆಯಲ್ಲ ಸರ್ ಗಾಡಿ? ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ. ಸಿಂಗಲ್ ಓನರ್, ಒಂದು 18+ ಮೈಲೇಜ್ ಬರ್ಬೋದು. ಖಂಡಿತ ಸರ್, 20 ತನಕ ಬರುತ್ತೆ ಸರ್. ಹ್ಮ್, ಸಾಕಷ್ಟು ಡಿಮ್ಯಾಂಡ್ ಇದೆ ವೆಹಿಕಲ್ಗೆ. ಅದು ಸಿಂಗಲ್ ಓನರ್ ಸ್ವಿಫ್ಟ್ ಗಾಡಿ. ಡೀಸೆಲ್ ಗಾಡಿ ಇಲ್ಲ. ಹೌದು, ಶೋರೂಮ್ 10 ಲಕ್ಷ ಗಾಡಿ ಸಿಗಲ್ಲ. ಹೌದು, ಫೈನಲ್ ಬಂದು ಕಸ್ಟಮರ್ ಎಕ್ಸ್‌ಪೆಕ್ಟೇಷನ್ ಬಂದು 5-10 ಇದೆ. ಓಕೆ, ಮ್ಯಾಕ್ಸಿಮಮ್ 5 ಲಕ್ಷ ತನಕ ಟ್ರೈ ಮಾಡ್ಬೋದು ಸರ್. 5 ಲಕ್ಷ ತನಕ ಫೈನಲ್ ಆಗಿ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಸರ್ ಕ್ವಿಡ್ ಬೇಕು ಕ್ವಿಡ್ ಬೇಕು ಅನ್ನೋರಿಗೆ ಕ್ವಿಡ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಕ್ವಿಡ್ ಬಂದು 2016 ಸೆಕೆಂಡ್ ಓನರ್ ಸರ್. ಓಕೆ, 72,000 ಓಡಿದೆ ಕಿಲೋಮೀಟರ್. 72,000 ಓಡಿದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಹ್ಮ್, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಸೆಕೆಂಡ್ ಓನರ್ ಬಂದು ಫೈನಲ್ ನಿಮಗೆ 2,85,000 ಆಗ ಸರ್. 2,85,000 ಆಗುತ್ತೆ. ಏನೇನು ಫೀಚರ್ಸ್ ಇದೆ ಸರ್? ಎಸಿ ಪವರ್ ಸ್ಟೀರಿಂಗ್, ಓಕೆ, ಪವರ್ ವಿಂಡೋ, RXT ಸರ್. ಹಾಗೆ ಒಂದು ಏರ್ ಬ್ಯಾಗ್ ಬರುತ್ತೆ, ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಸೊ ಫೈನಲ್ ಟು ಫೈನಲ್ ಎಷ್ಟು ಕಾಗುತ್ತೆ ಸರ್? ಸರ್ ಫೈನಲ್ ಬಂದು 2,85,000. 2,85,000 ಫೈನಲ್ ಆಗುತ್ತೆ ಈ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹೌದು, ಹಾಗೆ ಸಾಕಷ್ಟು ಜನ ಲೋ ಬಜೆಟ್ ಅಲ್ಲಿ ಗೆಟ್ಸ್ ನೋಡೋರಿಗೆ ಇಲ್ಲಿ ರೆಡ್ ಕಲರ್ ಗೆಟ್ಸ್ ಇದೆ. ಯಾವ ಮಾಡಲ್ ಇದು? 2005 ಮಾಡಲು, ಎಫ್ಸಿ ಇದೆ, ಇನ್ಶೂರೆನ್ಸ್ ಇದೆ, ಸೆಕೆಂಡ್ ಓನರ್. ಓಕೆ, ಎಸಿ ಪವರ್ ಸ್ಟೀರಿಂಗ್ ಸರ್. ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಹಾ, ಪೆಟ್ರೋಲ್ ಗಾಡಿ, ಏನು ಕೆಲಸ ಇಲ್ಲ, ತಗೊಂಡು ಓಡಿಸೋದು ಅಷ್ಟೇ ಇದನ್ನ. ಎಷ್ಟನೇ ಓನರ್ ಇದು? ಸೆಕೆಂಡ್ ಓನರ್. ಎರಡನೇ ಓನರ್. ಎಷ್ಟು ಹೊಡಿದೆ ಗಾಡಿ? ಗಾಡಿ ಬಂದು 79,000 ಓಡಿದೆ, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಈ ಗಾಡಿ ಬಂದು ಫೈನಲ್ 1,30,000 ಹೇಳ್ತೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 1,25,000 1,25,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಲೋ ಬಜೆಟ್ ಅಲ್ಲಿ ಸ್ವಿಫ್ಟ್ ಹುಡ್ಕೋರಿಗೆ ಸ್ವಿಫ್ಟ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? 2008 2.6 VXi ಸರ್. ಓಕೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ. ಹ್ಮ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬ್ಲಾಕ್ ಕಲರ್ ಹುಡುಕ್ತಾ ಇದ್ರೆ ಆಲ್ಟ್ರೇಷನ್ ಇದೆಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 1,85,000 ಆಗುತ್ತೆ. 1,85,000 ಕೊಡ್ತೀರಾ? ಫೋರ್ತ್ ಓನರ್. ಹಾಗಾಗಿ 1,85,000 ಕೊಟ್ಬಿಡ್ತೀವಿ. ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಎಷ್ಟು ಹೊಡಿದೆ ಸರ್ ಗಾಡಿ? ಗಾಡಿ ಬಂದು 91,000 ಓಡಿದೆ, ತುಂಬಾ ಚೆನ್ನಾಗಿದೆ ಗಾಡಿ. 91,000 ಓಡಿದೆ ಸರ್. ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ, ಗಾಡಿ ಕಂಡೀಷನ್ ಚೆನ್ನಾಗಿದೆ. 1,85,000 ಕೊಡ್ತೀವಿ.
185,000 ಫೈನಲ್ ಮಾಡ್ಕೊಡ್ತೀರ ಈ ಗಾಡಿನ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಡೀಸೆಲ್ ವೇರಿಯಂಟ್ ಬ್ರೆಜಾ ಇದೆ ಇದು ಅಷ್ಟೇ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ 2018 ಡಿಸೆಂಬರ್ ಓಕೆ 19 ಜನವರಿ ಸರ್ ಓಕೆ 1819 ಮಾಡೆಲ್ ಹೌದು ಗಾಡಿ ತುಂಬಾ ಚೆನ್ನಾಗಿದೆ ವಿಡಿ ಆಪ್ಷನಲ್ ಇದು ಎಷ್ಟು ಓನರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಎಷ್ಟು ಓಡಿದೆ ಗಾಡಿ टर् कंडीशन चेनाज प्लस प्रेसिंग सर फैनल ओनर आगे ओनर सर फोर्थ ओनर वेहिकल डीजल गाड़ी सर गाड़ी 185,000 पेट्रोल डीजल ओके ಎಸಿ ಪೋಸ್ಟರಿಂಗ್ ಪವರ್ ವಿಂಡೋ ಇದೆ ಎಷ್ಟು ಓಡಿದೆ ಗಾಡಿ ಗಾಡಿ ಇದು 90,000 ಓಡಿದೆ ತುಂಬಾ ಚೆನ್ನಾಗಿದೆ ಗಾಡಿ 90,000 ಓಡಿದೆ ವೆಹಿಕಲ್ ಇದು ಈ ಗಾಡಿ ಬಂದು ನಿಮಗೆ 2 ಲಕ್ಷ ಆಗುತ್ತೆ ಸರ್ 2 ಲಕ್ಷ ಗೆ ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ 2 ಲಕ್ಷ ಮಾಡ್ತೀವಿ ಸಿಗೋ 2011 ಡೀಸೆಲ್ ಗಾಡಿ ಸರ್ ಎಷ್ಟು ಓಡಿದೆ ಸರ್ ಗಾಡಿ ಇದು ಗಾಡಿ ಬಂದು 90,000 ಓಡಿದೆ ಓಕೆ ಹಾಗೆ ಸಾಕಷ್ಟು ಜನ ಛೋಟಾ ಗಾಡಿ ಲೋ ಬಜೆಟ್ ಅಲ್ಲಿ ಗಾಡಿ ನೋಡೋರಿಗೆ ಜ್ಞಾನ ಕೊಡೋದೆ ಯಾವ ಮಾಡೆಲ್ ಇದು ಸರ್ 2012 ಮಾಡೆಲ್ ಓಕೆ ಎಸಿ ಇದೆ ಹ್ಮ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ತುಂಬಾ ಚೆನ್ನಾಗಿದೆ ಎರಡು ಡ್ರೈವಿಂಗ್ ಕಲಿಯೋರು ಯಾರಾದರೂ ಇದ್ದರೆ लो बजेट आल्टो मॉडल सर फैनल 188,000 ಸರ್ ಗಾಡಿ ಗಾಡಿ ಬಂದು 70 ಸಿಲ್ರೆ ಓಡಿದೆ ಸೆಕೆಂಡ್ ಓನರ್ ಫಸ್ಟ್ ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಫೈನಲ್ ಟು ಫೈನಲ್ ಎಷ್ಟು ಕಾಗಬಹುದು ಸರ್ ಅದೆ ಸರ್ 188 ಕಾಗುತ್ತೆ 188,000 ಗೆ ಫೈನಲ್ ಮಾಡ್ಕೊಡ್ತೀರಾ ಹೌದು ಹೌದು ಫ್ರೆಂಡ್ಸ್ ಹಾಗೆ ತುಂಬಾ ಜನ ಸರ್ ಇಂಡಿಗೋ ಮಾನ್ಜಾ ಇದ್ರೆ ಹೇಳಿ ಅಂತ ತುಂಬಾ ಕಮೆಂಟ್ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಇಲ್ಲೊಂದು ಮಾನ್ಜಾ ಇದೆ ಯಾವ ಮಾಡೆಲ್ ಸರ್ ಇದು 2011 ಓಕೆ ಎಸಿ ಪವರ್ ಸ್ಟೀರಿಂಗ್ ಪವರ್ ಇಂಡೋ ಕ್ವಾರ್ಟರ್ ಜೆಟ್ ಇಂಜಿನ್ ಸರ್ ಇದು ಓಕೆ ಡೀಸೆಲ್ ಗಾಡಿ ಓಕೆ ಮೈಲೇಜ್ ಬಂದು 18 ರಿಂದ 20 ಬರುತ್ತೆ ಗಾಡಿ ಚೆನ್ನಾಗಿದೆ ಎಷ್ಟನೇ ಓನರ್ ಸರ್ ಇದು ಓನರ್ ಮಾತ್ರ 3 ಆಗಿದೆ ಸರ್ ಥರ್ಡ್ ಓನರ್ ಆಗಿದೆ ಎಷ್ಟು ಓಡಿದೆ ಗಾಡಿ ಗಾಡಿ ಬಂದು ಒಂದು 80 ಚಿಲ್ರೆ ಓಡಿದೆ ಹ್ಮ್ ಈ ಗಾಡಿ ಬಂದು ನಿಮಗೆ ಫೈನಲ್ 185,000 ಆಗುತ್ತೆ 185,000 ಗೆ ಆಗುತ್ತೆ ಇದರಲ್ಲಿ ಟಾಪ್ ಎಂಡ್ ವೆಹಿಕಲ್ ಅಲ್ಲ ಸರ್ ಇದರಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ ಡೀಸೆಲ್ ಗಾಡಿ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲಾ ಫೀಚರ್ಸ್ ಇದೆ ಗಾಡಿ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಫೈನಲ್ 185,000 ಗೆ ಆಗುತ್ತಾ ಹೌದು ಹೌದು ಆಗುತ್ತೆ ಸೊ 630,000 ಕ್ಕೆ 2016 ಮಾಡೆಲ್ ಸಿಂಗಲ್ ಓನರ್ ರೇಟಿಗೆ ಕೊಡ್ತಾ ಇದೀರಾ ಎಸ್ಎಚ್ವಿಎಸ್ ಇಂಜಿನ್ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಓಮ್ನಿ ಕೇಳೋರಿಗೆ ಇಲ್ಲಿ 2018 ಮಾಡೆಲ್ ಓಮ್ನಿ ಇದೆ ಇದರ ಡೀಟೇಲ್ಸ್ ಹೇಳಿ ಸರ್ ಸರ್ 2018 ಮಾಡೆಲ್ ಓಮ್ನಿ ಸಿಂಗಲ್ ಓನರ್ ಓಕೆ 8 ಸೀಟ್ ಆಹಾ ಗಾಡಿ ತುಂಬಾ ಚೆನ್ನಾಗಿದೆ 60,000 ಓಡಿದೆ ಗಾಡಿ ಹೌದು 3 ಲಕ್ಷಕ್ಕೆ ಆಗ ಸರ್ 3 ಲಕ್ಷ ಗೆ ಫೈನಲ್ ಮಾಡ್ಕೊಡ್ತೀರಾ 8 ಸೀಟರ್ ವೆಹಿಕಲ್ ಗಾಡಿನೇ ಸಿಗಲ್ಲ ಸರ್ ಓಮ್ನಿ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ 310 320 330 ತನಕ ಹೋಗ್ತಾ ಇದ್ದಾರೆ ಹೌದು ಹೌದು ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಜನ್ ಎಷ್ಟಿಲ್ಲ ಲೋ ಬಜೆಟ್ ಅಲ್ಲಿ ನೋಡೋರಿಗೆ ಅದು ಕೂಡ ಇದೆ ಯಾವ ಮಾಡೆಲ್ ಸರ್ ಇದು 2008 ಮಾಡೆಲ್ ಸರ್ ಓಕೆ ಸೆಕೆಂಡ್ ಓನರ್ ಜನ್ ಎಷ್ಟಿಲ್ಲ LXI LXI ವೇರಿಯಂಟ್ ಎಸಿ ಪವರ್ ಸ್ಟೀರಿಂಗ್ ಫ್ರಂಟೆಡ್ ಪವರ್ ವಿಂಡೋ ಇದೆ ಓಕೆ ಗಾಡಿ ಚೆನ್ನಾಗಿದೆ ಎಷ್ಟನೇ ಓನರ್ ಇದು ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಇಂಟೀರಿಯರ್ ನೋಡಬಹುದು ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ರೆ ಎಷ್ಟು ಓಡಿದೆ ಗಾಡಿ ಗಾಡಿ ಇದೊಂದು 70 ಚಿಲ್ರೆ ಓಡಿರಬಹುದು ಸರ್ 70 ಚಿಲ್ರೆ ಓಡಿದೆ ಪ್ರೈಸಿಂಗ್ ಕೋಟ್ ಮಾಡ್ತಾ ಇದೀರಾ स्टीयरिंग कंट्रोल म्यूजिक सिस्टम गाड़ी चेना मैलेज 18 प्लस सर ಎಷ್ಟು ಓಡಿದೆ ಗಾಡಿ ಸರ್ ಇದು ಗಾಡಿ ಬಂದು 1 ಚಿಲ್ರೆ ಓಡಿದೆ ಏನಾದರೂ ಖರ್ಚಿದ್ಯಾ ಈ ಗಾಡಿ ಒಂದು 50,000 ಖರ್ಚಿದೆ ಸರ್ 50,000 ಖರ್ಚಿದೆ ಒಳ್ಳೆ ಗಾಡಿ 7.5 ಲಕ್ಷ 7.3 ಲಕ್ಷ ಇದೆ ಓಕೆ ಸೋ 6 ಲಕ್ಷದ 30,000 ಕ್ಕೆ 2016 ಮಾಡೆಲ್ ಸಿಂಗಲ್ ಓನರ್ ರೇಟಿಗೆ ಕೊಡ್ತಾ ಇದೀರಾ ಎಸ್ಎಚ್ವಿಎಸ್ ಇಂಜಿನ್
ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಎಸ್ ಎಕ್ಸ್ ಫೋರ್ ಇದೆ, ಇದ್ರ ಡೀಟೇಲ್ಸ್ ಹೇಳಿ. ಟೆನ್ ಮಾಡಲು ಝಡ್ ಎಕ್ಸ್ ಐ ಪೆಟ್ರೋಲ್ ಗಾಡಿ, ಓಕೆ, ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಮೇಲೆ ಮ್ಯಾಗ್ ವೀಲ್, ಏರ್ ಬ್ಯಾಗು, ಎ ಬಿ ಎಸ್, ಬ್ಯಾಕ್ ವೈಪರ್, ಸಾರಿ ಡಿಫಾಗರ್, ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 2,25,000 ಸರ್. 2,25,000 ಹೋಗುತ್ತೆ. ಎಷ್ಟು ನಂಬರ್ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಗಾಡಿ? ಗಾಡಿ ಇದು 90 ಚಿಲ್ಲರೆ ಓಡಿದೆ. 90,000 ಚಿಲ್ಲರೆ ಓಡಿದೆ. ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಗೋಲ್ಡ್ ಕಲರ್ ಸ್ವಿಫ್ಟ್ ಡಿಸೈರ್ ಇದೆ. ಯಾವ ಮಾಡಲ್ ಸರ್ ಇದು? 2010 ಮಾಡಲ್. ಓಕೆ, ಸಿಂಗಲ್ ಓನರ್. ಓಕೆ, ಇದು 90 ಚಿಲ್ಲರೆ, ಇದು 94,000 ಚಿಲ್ಲರೆ ಓಡಿದೆ. ಓಕೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಸಿಂಗಲ್ ಓನರ್, ಎಸಿ ಫೋರ್ ಸ್ಟೇರಿಂಗ್ ಪವರ್ ವಿಂಡೋ, ಡೀಸೆಲ್ ಗಾಡಿ, ಡೀಸೆಲ್ ವಿಡಿಐ. ಏನೇನು ಫೀಚರ್? ಬಜಾರ್ ಗಾಡಿಗಳೇ ಇಲ್ಲ. ಹೌದು, ತುಂಬಾ ಡಿಮ್ಯಾಂಡ್ ಇದೆ ಗಾಡಿಗೆ, ಡೀಸೆಲ್ ಗಾಡಿಗೆ. ಹೌದು ಹೌದು. ಹಾಗಾಗಿ ಇದು 3,25,000 ಕೊಟ್ಬಿಡ್ತೀವಿ ಸರ್. 3,25,000 ಫೈನಲ್ ಮಾಡ್ಕೊಡ್ತೀರಾ? 2004 ಮಾಡಲ್ ಸ್ಯಾಂಟ್ರೋ. ಹೌದು. ಓಕೆ, ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎರಡು ಪವರ್ ವಿಂಡೋ ಇದೆ. ಈ ಗಾಡಿ ಬಂದು ಸೆಕೆಂಡ್ ಓನರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. 1,25,000 1,25,000 ಸ್ಯಾಂಟ್ರೋ ಕೊಡ್ತಾ ಇದೀರಾ? ಕೊಟ್ಬಿಡ್ತೀವಿ ಸ್ಯಾಂಟ್ರೋ, ಎಸಿ ಪವರ್ ಸ್ಟೇರಿಂಗ್ ಸರ್. ಫ್ರೆಂಡ್ಸ್, ಹಾಗೆ ಹೋಂಡಾ ಸಿಟಿ ಹುಡುಕೋರಿಗೆ ಹೋಂಡಾ ಸಿಟಿ ಕೊಡಿದೆ. ಯಾವ ಮಾಡಲ್ ಸರ್ ಇದು? 2006 ಮಾಡಲ್ ಸರ್. ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಇದೆ. ಓಕೆ, 10 ದಿನ ಆಗಿದೆ ನಾವು ಎಫ್ಸಿ ಇನ್ಶೂರೆನ್ಸ್ ಮಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ 4 ಸರ್. ಫೋರ್ತ್ ಓನರ್ ಆಗಿದೆ. 1,30,000 ಸರ್. 1,30,000 ಕೊಡ್ತಾ ಇರ ಫೈನಲ್ ಆಗಿ. ಗಾಡಿ ಎಕ್ಸಲೆಂಟ್ ಕಂಡೀಷನ್. ಫ್ರೆಂಡ್ಸ್, ವ್ಯಾಗನರ್ ಹುಡುಕೋರಿಗೆ ವ್ಯಾಗನರ್ ಕೊಡಿದೆ. ಸೊ ಇವತ್ತು ಎಲ್ಲ ಬರೀ ಲೋ ಬಜೆಟ್ ಗಾಡಿಗಳೇ ಸಾಕಷ್ಟು ಇದೆ, ಅದರಲ್ಲೂ ಮಾರುತಿ ಗಾಡಿಗಳು ಅಂತೂ ತುಂಬ ಅಂದರೆ ತುಂಬ ಇದೆ. ಸರ್, ಇದ್ರ ಡೀಟೇಲ್ಸ್ ಹೇಳಿ. ಸರ್, ವ್ಯಾಗನರ್ ಬಂದು 2010 ಮಾಡಲ್ ಸರ್. ಓಕೆ, ಇದು LXI, ಎಸಿ ಪವರ್ ಸ್ಟೇರಿಂಗ್, ಎಸಿ ಪವರ್ ಸ್ಟೇರಿಂಗು. ಓಕೆ, ಈ ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ 10,000 ಖರ್ಚಿದೆ ಸರ್, ಬಾಡಿಲೇನಲ್ಲ. ಓಕೆ, ಈ ಗಾಡಿ ಬಂದು 1,95,000 ಸರ್. 1,95,000 ಫೈನಲ್ ಆಗುತ್ತೆ ಗಾಡಿ. 2010 ಮಾಡಲ್ ವ್ಯಾಗನರ್, 1,95,000 ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್, ಆಗ ಐ10 ಹುಡುಕೋರಿಗೆ ಐ10 ಕೊಡದೆ. ಯಾವ ಮಾಡಲ್ ಸರ್ ಇದು? 2009 ಮಾಡಲ್ ಸರ್. ಓಕೆ, ಸೆಕೆಂಡ್ ಓನರ್. ಫೈನಲ್ ಬಂದು 2,30,000. ಎಷ್ಟು ಓಡಿದೆ ಗಾಡಿ? ಗಾಡಿ ಬಂದು 70 ಚಿಲ್ಲರೆ ಇದೆ. 70 ಚಿಲ್ಲರೆ ಇದೆ. ಮ್ಯಾಗ್ನಾ ವೇರಿಯಂಟ್, ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಗಾಡಿಯಲ್ಲಿ ಏನಾದ್ರು ಖರ್ಚಿದೆ ಸರ್? 10,000 ಖರ್ಚಿದೆ ಸರ್. ಒಂದು 5,000 ಖರ್ಚಿದೆ. ಫ್ರೆಂಡ್ಸ್, ಹಾಗೆ ಯಾರು ಎಲೆಕ್ಟ್ರಿಕ್ ವೆಹಿಕಲ್ ಹುಡ್ಕೋರಿಗೆ ಇಲ್ಲೊಂದು ರೇವಾ ಇದೆ. ಯಾವ ಮಾಡಲ್ ಸರ್ ಇದು? ಇಟು ಮಹೇಂದ್ರ ಇದು. ಓಕೆ, ಇದು ಬಂದು 2014 ಮಾಡಲು. ಓಕೆ, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಒಂದು ಪ್ರಾಬ್ಲಮ್ ಅಂದ್ರೆ ಗಾಡಿ ಸ್ಟಾರ್ಟ್ ಆಗತ್ತೆ, ಮೂವ್ ಆಗಲ್ಲ. ಯಾಕೆ? ಅದೇನೋ ಸೆನ್ಸರ್ ಪ್ರಾಬ್ಲಮ್ ಇದೆ ಅಂತೆ. ಹಾಗಾಗಿ ರೆಡಿ ಮಾಡಿದ್ರೆ ಮಾಡ್ಕೊಬಹುದು. 1,50,000 1,50,000 ಕೊಡ್ತೀರಾ? ಬಜಾರ್ ಬಂದು 2,50,000 ಇದೆ. ಹೌದು, 1,50,000 ಕೊಟ್ಬಿಡ್ತೀವಿ. 1,50,000 ಫೈನಲ್ ಮಾಡ್ಕೊಡ್ತೀವಿ. ಸೆನ್ಸರ್ ಎಷ್ಟಾಗ್ಬೋದು ಸರ್? ಅದು 25 ಬರ್ಬೋದು, 30,000 ಬರ್ಬೋದು. 25-30,000 ಸೆನ್ಸರ್ ಆಗುತ್ತೆ. 1,50,000 ಫೈನಲ್ ಕೊಡ್ತೀರಾ? ಫ್ರೆಂಡ್ಸ್, ಹಾಗೆ ಕ್ವಾಲಿಸ್ ಹುಡುಕೋರಿಗೆ ಕ್ವಾಲಿಸ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? 2000 ಮಾಡಲು, 5ನೇ ಓನರ್ ಸರ್. ಓಕೆ, ಗಾಡಿ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಈ ಗಾಡಿ ಬಂದು 1,30,000 ಸರ್. 1,30,000 ಆಗುತ್ತೆ. 1,30,000. ಸೊ ಏನಾದ್ರು ಖರ್ಚಿದ್ಯಾ? ಖರ್ಚು ಸಣ್ಣ ಪುಟ್ಟ ಇದೆ ಸರ್. ಯಾರು ತಗೊಳ್ಳೋದಿದ್ರೆ ಹುಡುಕ್ತಾ ಇದ್ರೆ 1,30,000 ಸರ್. ಸೊ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಬಾಡಿ ಲೈನಲ್ಲಿ ಒಂಚೂರು ಸಣ್ಣ ಪುಟ್ಟ ಟಚಪ್ ಪೇಂಟ್ ಮಾಡಿಸ್ಕೋಬೇಕು. 1,30,000 ಫೈನಲ್ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಹುಡ್ಕೋರಿಗೆ ಮತ್ತೊಂದು ಸ್ವಿಫ್ಟ್ ಇದೆ. ಯಾವ ಮಾಡಲ್ ಸರ್? 2007 ಸರ್. ಓಕೆ, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡೀಸೆಲ್ ಗಾಡಿ. ಓಕೆ, ಸ್ವಿಫ್ಟ್ VDI 7 ಮಾಡಲ್. ಎಷ್ಟನೇ ಓನರು ಸರ್ ಇದು? ಓನರ್ ಬಂದು 3 ಆಗಿದೆ. ಥರ್ಡ್ ಓನರ್. ಓಕೆ, 2,00,000 ಸರ್. 2,00,000 ಫೈನಲ್ ಮಾಡ್ಕೊಡ್ತೀರಾ? ಡೀಸೆಲ್ ವೇರಿಯಂಟ್. ಹೌದು ಸರ್. ಇದೆಯಾ ಅದು? ಇಂಡಿಕಾ ಪೆಟ್ರೋಲ್. ಓಕೆ, ಇದು 2006 ಮಾಡಲು, ಎಕ್ಸಲೆಂಟ್ ಕಂಡೀಷನ್ ಸರ್. ಓಕೆ, 56,000 ಓಡಿದೆ. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಓನರ್, ಫ್ರೆಶ್ ಎಫ್ಸಿ ಇದೆ. ಈ ಗಾಡಿ ಬಂದು 1,25,000 ಸರ್. 1,25,000 ಫೈನಲ್ ಮಾಡ್ಕೊಡ್ತೀರಾ? ಹಾಗೆ ಎರ್ಟಿಗಾ ಹುಡ್ಕೋರಿಗೆ ಎರ್ಟಿಗಾ ಕೂಡ ಇದೆ. ಯಾವ ಮಾಡಲ್ ಇದು ಸರ್? ಇದು 2012-13. ಓಕೆ, ZDI, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಡಿಫಾಗರ್, ರೂಫ್ ಎಸಿ ಎಲ್ಲ ಇದೆ. ZDI ಟಾಪ್ ಎಂಡ್ ವೇರಿಯಂಟ್. 5,25,000 ಸರ್. 5,25,000 ಆಗುತ್ತೆ. 5,25,000. ಎಷ್ಟನೇ ಓನರ್ ಅಂದ್ರಿ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. 5,25,000 ಕೊಟ್ಬಿಡ್ತೀವಿ. ಸೊ ಒಂದು 20-30,000 ಖರ್ಚಿದೆ. ತವೆರಾ ಡೀಸೆಲ್, 2008 ಟಾಪ್ ಎಂಡ್ ಮಾಡಲು, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ರೂಫ್ ಎಸಿ, ಮ್ಯಾಗ್ ವೀಲ್ ಎಲ್ಲ ಇದೆ. ಸೀಟರ್ ಗಾಡಿ, ಡೀಸೆಲ್ ಗಾಡಿ. ಇದು ಫೈನಲ್ ಬಂದು ನಿಮಗೆ 2,85,000. 2,85,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಫ್ರೆಂಡ್ಸ್, ಹಾಗೆ ರಿಟ್ಸ್ ಹುಡ್ಕೋರಿಗೆ ಇಲ್ಲೊಂದು ರಿಟ್ಸ್ ಇದೆ. ಅದು GDS ಎಡಿಷನ್ ಅಂತ. ಯಾವ ಮಾಡಲ್ ಸರ್ ಇದು? 2010 ಮಾಡಲು, ಸಿಂಗಲ್ ಓನರ್. ಓಕೆ, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. 2,85,000 ಆಗುತ್ತೆ ಸರ್. 2,85,000 ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಹೊಡಿದೆ ಸರ್? ಸರ್, ಗಾಡಿ ಬಂದು 1 ಚಿಲ್ಲರೆ ಹೊಡಿದೆ. 2,85,000 ಆಗುತ್ತೆ ಸರ್.
ಓಕೆ ಫ್ರೆಂಡ್ಸ್ ಹಾಗೆ ಮ್ಯಾನ್ಸ್ ಔಟ್ಕೋರ್ ಈಗ ಮತ್ತೊಂದು ಮಾನ್ಸ ಇದೆ ಯಾವ ಮಾಡಲ್ ಇದು ಸರ್ 2012 ಸೆಕೆಂಡ್ ಓನರ್ ಓಕೆ ಇದು 1,65,000 ಆಗುತ್ತೆ ಸರ್ ಎಷ್ಟನೇ ಓನರ್ ಅಂದ್ರಿ ಸರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಎಷ್ಟು ಓಡಿದೆ ಗಾಡಿ 1,65,000 ಕೊಡುತ್ತೆ 70 ಚಿಲ್ಲರೆ ಓಡಿದೆ 70 ಚಿಲ್ಲರೆ ಓಡಿದೆ ಬ್ಲ್ಯಾಕ್ ಕಲರ್ ಗಾಡಿ ಫ್ರೆಂಡ್ಸ್ ಹಾಗೆ ಫಿಗೋ ಔಟ್ಕೋರ್ ಈಗ ಫಿಗೋ ಕೂಡ ಇದೆ ಯಾವ ಮಾಡಲ್ ಸರ್ ಇದು 2011 ಸೆಕೆಂಡ್ ಓನರ್ ಓಕೆ ಏರ್ ಬ್ಯಾಗ್ ಎಬಿಎಸ್ ಎಲ್ಲಾ ಇದೆ ಸಿಗೋ ಪೆಟ್ರೋಲ್ ಟ್ಯಾಂಕ್ ಅಂತ ಹೇಳೋ 2,25,000 ಕಾಗ ಸರ್ 2,25,000 ಫೈನಲ್ ಆಗುತ್ತೆ ಗಾಡಿ